ಕಾಂಗ್ರೆಸ್ನಲ್ಲಿ ಮತ್ತೆ ಬುಗಿಲಿದ್ದ ಸಿಎಂ ಸ್ಥಾನದ ರೇಸ್ ಸಿದ್ದು ಡಿ ಕೆ ಅಷ್ಟೇ ಅಲ್ಲ ರೇಸ್ನಲ್ಲಿದ್ದಾರೆ ಹತ್ತು ಜನ ದಲಿತ ಸಿಎಂ ಬಾಂಬ್ ಸ್ಫೋಟಿಸಿದ್ರಾ ಕಾಂಗ್ರೆಸ್ ಹಿರಿಯ ನಾಯಕ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ಹಿಂದುತ್ವದ ಆಧಾರದಲ್ಲಿ ರಾಜಕೀಯ ಮಾಡ್ತಾವ್ರೆ ಅವ್ರಿಗೆ ಸ್ವಂತ ಬಲ ಬಂದಿಲ್ಲ ಆಪರೇಷನ್ ಮಾಡ್ಕೊಂಡು ಸರ್ಕಾರ ಮಾಡಿದ್ರು ಹೆಂಗಾರು ಮಾಡ್ಬಿಟ್ಟು ಈ ಪಿನ ಕೆಳಗಿಳಿಸ್ಬೇಕು ಅಂತ ಕಾಂಗ್ರೆಸ್ ಲೆಕ್ಕಾಚಾರ ಕಾಂಗ್ರೆಸ್ ಅಲ್ಲಿ ಕಿತ್ತಾಟ ಇದೆ ರೀ ಕಾಂಗ್ರೆಸ್ರು ಯಾವ ಕಾರಣಕ್ಕೆ ಅಧಿಕಾರಕ್ಕೆ ಬಂದರೆ ರಾಜ್ಯನ ಮಾರ್ಕ ಬಿಡ್ತಾರೆ ಅವ್ರ ಕೈಗೆ ಅಧಿಕಾರ ಕೊಡಬಾರ್ದು ಹಿಂದುತ್ವದ ಅಡಿಯಲ್ಲೇ ರಾಜಕೀಯ ನಡೀಬೇಕು ಅನ್ನೋದು ಬಿ ಜೆ ಪಿ ಲೆಕ್ಕಾಚಾರ ಇಷ್ಟು ಮಧ್ಯೆ ಈ ಎರಡೂ ಪಕ್ಷಗಳಲ್ಲಿ ಚುನಾವಣೆ ನಂತರ ಸಿ ಅಭ್ಯರ್ಥಿ ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ ಬಿ ಜೆ ಪಿಲೂ ಬೇಜಾನ್ ಆಕಾಂಕ್ಷಿಗಳವ್ರೆ ಬಿ ಜೆ ಪಿಲಿ ಕೂಡ ಬೇಜಾನ್ ಆಕಾಂಕ್ಷಿಗಳಿದ್ದಾರೆ ಜೊತೆ ಅಲ್ಲಿ ಹತ್ತಕ್ಕೂ ಅಧಿಕ ಜನ ಆಕಾಂಕ್ಷಿಗಳಿದ್ದಾರೆ ಇದನ್ನು ಹೇಳ್ತಾ ಇಲ್ಲ ಕಾಂಗ್ರೆಸ್ನ ಹಿರಿಯ ನಾಯಕ ಮಾಜಿ ಡಿ ಸಿ ಎಂ ಪರಮೇಶ್ವರ್ ಅವರು ಪರಮೇಶ್ವರ್ ಅವರು ಸಿಡಿಸಿರುವಂಥ ಬಾಂಬ ಇದೀಗ ಕಾಂಗ್ರೆಸ್ನಲ್ಲೇ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಹೌದು ವೀಕ್ಷಕರೇ ಇತ್ತೀಚೆಗಷ್ಟೇ ಅವರು ಒಂದಷ್ಟು ಮುನ್ಸ್ಕೊಂಡಿದ್ರು ನಾಯಕರ ವಿರುದ್ಧ ಡಿ ಕೆ ಶಿವಕುಮಾರ್ ವಿರುದ್ಧ ಸಿದ್ದರಾಮಯ್ಯ ಅವರ ವಿರುದ್ಧ ನನ್ನನ್ನು ಯಾವುದಕ್ಕೂ ಪರಿಗಣನೆ ತಗೊಳ್ಳಲ್ಲ ಅಂತ ಇದೀಗ ಮಧುಗರಿಯಲ್ಲಿ ಮಾತಾಡ್ತಾ ಕಾಂಗ್ರೆಸ್ನಲ್ಲಿ ಇಬ್ಬರಷ್ಟೇ ಅಲ್ಲ ಹತ್ತು ಜನ ಹತ್ತು ಜನ ಸಿ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ ಅದರಲ್ಲಿ ನಾನು ಒಬ್ಬರು ಅಂತ ಹೇಳೋರೆ ಹೌದು ವೀಕ್ಷಕರೇ ಸದ್ಯ ಕಾಂಗ್ರೆಸ್ಗೆ ಮುಳುವಾಗಿದ್ದು ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಬೇಕಾ ಸಿದ್ದರಾಮಯ್ಯ ಸಿ ಎಮ್ ಆಗಬೇಕಾ ಮೊದಲು ಅಧಿಕಾರಕ್ಕೆ ಹೇಗೆ ಬರಬೇಕು ಅಂತ ಲೆಕ್ಕಾಚಾರ ಇಲ್ಲ ಯಾರು ಸಿ ಎಂ ಆಗಬೇಕು ಅನ್ನೋದು ಕಾಂಗ್ರೆಸ್ನಲ್ಲಿ ಕಳೆದ ಐದಾರು ತಿಂಗಳಿಗಿಂತ ನಡೀತಿರುವಂಥ ಅತಿ ದೊಡ್ಡ ಚರ್ಚೆ ಈ ರಾಜ್ಯದಲ್ಲಿ ಎಸ್ ಎಮ್ ಕೃಷ್ಣ ಅವರ ಬಳಿಕ ಒಕ್ಕಲಿಗರ ಸಮುದಾಯದ ಯಾವುದಾದ್ರೂ ವ್ಯಕ್ತಿ ಸಿ ಎಮ್ ಆಗ್ತಾರೆ ಅಂದರೆ ಆ ಸಂದರ್ಭ ಬಂದಿದೆ ಅದು ನಾನೇ ನನಗೆ ಅವಕಾಶ ಕೊಡಿ ಅಂತ ಆ ಒಕ್ಕಲಿಗರ ಸಮುದಾಯದ ಒಂದು ಸಮಾವೇಶದಲ್ಲಿ ಮೊದಲ ಬಾರಿಗೆ ಡಿ ಕೆ ಶಿವಕುಮಾರ್ ಅವರನ್ನು ಬಾಂಬ್ ಸ್ಫೋಟಿಸಿದ್ರು ಅದೇ ಟೈಮಲ್ಲಿ ಖಾಸಗಿ ಒಂಥರ ಸಂದರ್ಶನದಲ್ಲಿ ಮಾತಾಡಿದಂಥ ಸಿದ್ದರಾಮಯ್ಯ ಅವರು ಹೇಳಲಿ ಬಿಡಿ ತಪ್ಪೇನಿಲ್ಲ ಅದು ಅವ್ರ ಅಭಿಪ್ರಾಯ ಈಗ ನಾನು ಹೇಳ್ತೀನಪ್ಪ ನನಗೊಂದು ಅವಕಾಶ ಕೊಡಿ ನಾನು ಮತ್ತೆ ಸಿ ಎಮ್ ಹಾಕ್ತೀನಿ ಐದು ವರ್ಷ ಸಂಪೂರ್ಣವಾಗಿ ಯಶಸ್ವಿಯಾಗಿ ನಾನು ಸಿ ಎಮ್ ಸ್ಥಾ ಸ್ಥಾನದ ಜವಾಬ್ದಾರಿಯನ್ನು ನಿಭಾಯಿಸಿದ್ದೀನಿ ಇನ್ನೊಂದು ಅವಕಾಶ ಕೊಡಿ ಎಲ್ಲ ನನಗೂ ಯಾಕೋ ಕಡೆ ಚುನಾವಣೆ ಅನ್ನಿಸ್ತಾ ಇದೆ ಅಂತ ಸಿದ್ದರಾಮಯ್ಯ ಶುರು ಮಾಡಿದ್ರು ಆ ನಂತರದಲ್ಲಿ ಸಿದ್ದರಾಮೋತ್ಸವ ದಾವಣಗೆರೆಯಲ್ಲಿ ನಡೆದಂಥ ಸಿದ್ದರಾಮೋತ್ಸವದಲ್ಲಿ ಸೇರಿದ ಜನ ಸಿದ್ದರಾಮಯ್ಯ ಅವ್ರಿಗಿರುವಂಥ ವರ್ಚಸ್ಸು ಅವ್ರಿಗಿರೋ ಕೆಪಾಸಿಟಿ ಅವ್ರಿಗಿರೋ ಜನಬಲ ಏನು ಅನ್ನೋದು ಪ್ರೂವ್ ಮಾಡ್ತು ಹೈಕಮಾಂಡ್ ಸಮ್ಮುಖದಲ್ಲೇ ಆ ನಂತರದಲ್ಲಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರನ್ನ ಎಲ್ಲಿಂದ ಬೆಲೆ ಮೀಟಿಂಗ್ ಮಾಡಿಸಿ 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 ಇಲ್ಲ ಚುನಾವಣೆವರೆಗೂ ಈಗ ಚರ್ಚೆ ಆಗಬಾರ್ದು ಅಂತ ಅವರಿಬ್ಬರನ್ನ ಸಮಾಧಾನ ಮಾಡಿದ್ರೆ ಆಯ್ತಾ ಇನ್ನೊಂದಷ್ಟು ಜನ ಸಾಕಷ್ಟು ದುಡ್ದು ಅವ್ರೆ ಎಂ ಬಿ ಪಾಟೀಲ್ ದುಡ್ದಿಲ್ವಾ ಹ್ಞೂ ಹೇಳ್ತಿರೋದು ಉದಾಹರಣೆಗೆ ಪರಮೇಶ್ವರ್ ಅವ್ರು ದುಡ್ದಿಲ್ವಾ ಪರಮೇಶ್ವರ್ ಅವರು ಕೂಡ ಕಾಂಗ್ರೆಸ್ ಪಕ್ಷದ ಯಶಸ್ಸಿಗಾಗಿ ದುಡಿದಿದ್ದಾರೆ ಅವರು ಕೂಡ ಸಾಕಷ್ಟು ಪಕ್ಷಕ್ಕಾಗಿ ಕೆಲಸ ಮಾಡಿದ್ದಾರೆ ನನಗೂ ಸಿ ಎಮ್ ಆಗಬೇಕು ಅನ್ನೋ ಆಸೆ ಎಲ್ಲ ಒಂದು ಕಡೆ ಸಾಕಷ್ಟು ಚರ್ಚೆ ಆಗ್ತಿತ್ತು ಪದೇ ಪದೇ ದಲಿತ ಸಿ ಎಮ್ ಕೋಟ ಅಂದರೆ ದಲಿತರೊಬ್ಬರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಹಾಗಾದ್ರೆ ಯಾರು ಅಂತ ಪರಮೇಶ್ವರ್ ಅವ್ರೇನಾದ್ರು ಆಗ್ಬಿಡ್ಬೇಕಾ ಸ್ವತಃ ಅವರೇ ಹೇಳ್ಕಂಡ್ರೆ ಕೇವಲ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಯಾರ ಹೆಸರನ್ನು ತೆಗೆದೆ ಕೇವಲ ಇಬ್ಬರಷ್ಟೇ ಅಲ್ಲ ಕಾಂಗ್ರೆಸ್ನಲ್ಲಿ ಕೂಡ ಹತ್ತಕ್ಕೂ ಹೆಚ್ಚು ಜನ ಹತ್ತು ಜನ ಅಂತಾನೆ ಇಟ್ಕೊಳ್ಳಿ ಸಿ ಎಂ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ ಸಿ ಸಿಎಂ ಸ್ಥಾನವನ್ನು ಕೊಡುವಂತ ಎಲ್ಲ ಅರ್ಹತೆ ಅವರಲ್ಲಿ ಇದೆ ಅವ್ರಿಗೆ ವರ್ಚಸ್ ಇದೆ ಅವರು ಪಕ್ಷಕ್ಕಾಗಿ ದುಡ್ದವ್ರೆ ಅದರಲ್ಲಿ ನಾನು ಒಬ್ಬ ಮೂರು ಜನ ಆಯ್ತು ಅಲ್ಲಿಗೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಮೂರು ಹೆಸರು ಹೆಸರಾಯ್ತು ಆಫಿಷಿಯಲ್ ಆಗಿ ಇನ್ನು ಏಳು ಜನ ಯಾರು ಸಿ ಪರಮೇಶ್ವರ್ ಅವ್ರು ಹೇಳ್ತಿರೋ ಏಳು ಜನ ಯಾರು ಅನ್ನೋದು ಗೊತ್ತಾಗಬೇಕು ವೀಕ್ಷಕರೇ ಹೇಗಾದರೂ ಮಾಡಬೇಕು ಒಗ್ಗಟ್ಟಿನಲ್ಲಿ ಸಾಗಬೇಕು ಮೊದಲು ಬಿ ಜೆ ಪಿ ಸರ್ಕಾರವನ್ನು ಸೋಲಿಸಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಸರ್ಕಾರ ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ತರುವಂತೆ ಮಾಡಬೇಕು ಅನ್ನೋ ಲೆಕ್ಕಾಚಾರವನ್ನು ಬಿಟ್ಟು ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಸಖತ್ ಮಾತಾಡ್ತಿರ್ತಾರೆ ಇನ್ನು ನಲವತ್ತೈದೇ ದಿನ ಸರ್ಕಾರ ಬದಲಾಗುತ್ತೆ ನೂರ ನಲವತ್ತೈದು ಸೀಟ್ ನಮಗೆ ಬರುತ್ತೆ ನೋಡಬೇಕು ಈ ರೀತಿ ಸಿ ಎಂ ಸ್ಥಾನದ ಕಚ್ಚಾಟ ಒಂದಷ್ಟು ಸಮಾವೇಶಗಳಲ್ಲಿ ಪ್ರಣಾಳಿಕೆ ಸಮಿತಿಯಲ್ಲಿ ಪ್ರಚಾರ ಸಮಿತಿ ಸಭೆಯಲ್ಲಿ ಗೊಂದಲಗಳು ಇವೆಲ್ಲ ಇತ್ತು ಅಂದರೆ ಕಾಂಗ್ರೆಸ್ ಲೆಕ್ಕಾಚಾರ ಏನಾಗುತ್ತೆ ಅಂತ ಜನ ನಿರ್ಧರಿಸ್ತಾರೆ ಒಟ್ನಲ್ಲಿ ಕಾಂಗ್ರೆಸ್ನಲ್ಲಿ ಇಬ್ಬರಷ್ಟೇ ಅಲ್ಲ ಸಾಕಷ್ಟು ಜನ ಸಿ ಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನೋದಕ್ಕೆ ಮಧುಗಿರಿಯಲ್ಲಿ ಮಾತನಾಡಿರುವಂಥ ಪರಮೇಶ್ವರ್ ಅವರ ಹೇಳಿಕೆ ಸಾಕ್ಷಿ ವೀಕ್ಷಕರೇ ನಿಮ್ಮ ಪ್ರಕಾರ ಕಾಂಗ್ರೆಸ್ ಪಕ್ಷನ ಬಿಟ್ಬಿಡಿ ಮುಂದಿನ ಸಲ ಅರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಸಿ ಎಂ ಆಗಬೇಕು ಅನ್ನೋದು ಬಿಟ್ಬಿಡಿ ಒಟ್ಟಾರೆಯಾಗಿ ನಿಮ್ಮ ಪ್ರಕಾರ ರಾಜ್ಯದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ಆಗಬೇಕು ಅನ್ನೋದನ್ನು ತಿಳಿಸಿ ಧನ್ಯವಾದಗಳು